ಶರಣು ಶರಣಾರ್ಥಿಗಳು, ನಾನು ಅನ್ನಪೂರ್ಣ ಗೌರಿಶಂಕರ್, ನರೋಣೆ, ಸೊಲ್ಲಾಪುರದಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿದ್ಯಾ ಪ್ರತಿಷ್ಠಾನ್ ಸೊಲ್ಲಾಪುರ್ ಇವರಿಂದ ಬಸವ ಜಯಂತಿ ನಿಮಿತ್ತ ಸಮಾಜದ ವಿವಿಧ ಸಾಮಾಜಿಕ, ಧಾರ್ಮಿಕ ಮತ್ತು ಅಪ್ರತಿಮ ಸೇವೆ ಸಲ್ಲಿಸಿದವರಿಗೆ ಶುಕ್ರವಾರ ದಿನಾಂಕ 6/5/2022 4:00 PM ಸಮಾಜ ಕಲ್ಯಾಣ ಕೇಂದ್ರ ರಂಗಭವನ್ ಹತ್ತಿರ ಸೊಲ್ಲಾಪುರದಲ್ಲಿ ಮಂದ್ರೂಪ್ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾದ ಆಮದಾರ್ ಶ್ರೀ ವಿಜಯಕುಮಾರ್ ದೇಶ್ಮುಖ್ ಮಾಲಕ್ ಇವರ ಶುಭ ಹಸ್ತದಿಂದ ಬಸವಮಾನದ ಪುರಸ್ಕಾರ ಕೊಟ್ಟು ಗೌರವಿಸಲಾಯಿತು. ಪುರಸ್ಕೃತರ ಹೆಸರುಗಳು: ಶ್ರೀ ತಿಪ್ಪಣ್ಣ ಕೋಳಿ, ಶ್ರೀ ರಮೇಶ್ ಬಸುವದೆ ಪಾಟೀಲ್, ಶ್ರೀ ಹಿರಾಚಂದ್ ದುಳಂ, ಶ್ರೀಮತಿ ವಿಜಯಲಕ್ಷ್ಮಿ ಹಿರಂಡಿಗಿ, ಸೌ ಸುಜಾತ ಸಿಂಗಾರೆ, ಶ್ರೀಮತಿ ಚೆನ್ನಮ್ಮ ಕೆಲ್ಲೂರ್, ಸೌ ಅನ್ನಪೂರ್ಣ ಗೌರಿಶಂಕರ್ ನರೋಣೆ, ಶ್ರೀ ಐದಪ್ಪ ಪೂಜಾರಿ, ಸೌ ಕವಿತಾ ಪೂಜಾರಿ ಇವರಿಗೆಲ್ಲ ವಿವಿಧ ಬಸವ ಪುರಸ್ಕಾರ ಕೊಟ್ಟು ಮನಃಪೂರ್ವಕ ಅಭಿನಂದಿಸಿದರು. ಸಂಸ್ಕೃತಿ ಸಂಸ್ಕಾರ ಉಳಿಸುವಂಥ ಪ್ರೇರಣಾದಾಯಕ ಕಾರ್ಯಕ್ರಮ ಹಬ್ಬಿಕೊಂಡಿದ್ದೀರಿ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದ ಮಾನನೀಯ ಆಮದಾರ್ ಶ್ರೀ ವಿಜಯಕುಮಾರ್ ದೇಶ್ಮುಖ್ ಮಾಲಕ್ ಇವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ವ್ಯಾಸಪೀಠಕ್ಕೆ ಶೋಭಿಸುವ ಮಂದ್ರೂಪ್ ಶ್ರೀ ರೇಣುಕಾ ಶಿವಾಚಾರ್ಯರು ಹುಟ್ಟಿದ ಪ್ರತಿಯೊಬ್ಬರಿಗೂ ಸಮಾಜದ ಋಣ ತೀರಿಸುವುದು ಅವರ ಕರ್ತವ್ಯ ಎಂದು ನೆರೆದಂಥ ಬಸವ ಬಳಗಕ್ಕೆ ಆಶೀರ್ವದಿಸಿದರು. ಮಡ್ಡಿವಸ್ತಿ ಅಕ್ಕನ ಬಳಗದವರಿಂದ ವಚನ ಗಾಯನ, ವಚನ ನೃತ್ಯ, ಶರಣರ ಕಾಯಕ ತೋರಿಸುವಂಥ ವಚನಗಳ ದೃಶ್ಯ ಕಾರ್ಯಕ್ರಮಕ್ಕೆ ಶೋಭೆ ತಂದು ಬಸವ ಪ್ರೇಮಿಗಳ ಮನ ತುಂಬಿತು. ಗುರುವಿದ್ಯಾ ಪ್ರತಿಷ್ಠಾನ್ ಸೊಲ್ಲಾಪುರರ ಪ್ರಮುಖರು, ಸಂಸ್ಥಾಪಕರು, ಅಧ್ಯಕ್ಷರು ಶ್ರೀ ಸೋಮಶೇಖರ್ ಬೋಗುಡೆ, ಅಧ್ಯಕ್ಷ ಶ್ರೀ ಪ್ರಭಾಕರ್ ನಾಗಾಣಸೂರೆ, ಉಪ ಅಧ್ಯಕ್ಷ ಸೌ ರಾಜಶ್ರೀ ತಡಕಾಸೆ, ಬಸವ ಉತ್ಸವ ಸಮಿತಿ ಅಧ್ಯಕ್ಷ ಸೌ ರೇಣುಕಾ ಹಬ್ಬು, ಸಚಿವ ಸೌ ಶ್ರೀದೇವಿ ಎಳಮಲ್ಲಿ, ಸಲಹಾಗಾರರು ಶ್ರೀ ಮೋಹನ್ ಭೂಮ್ಕರ್ ನಡೆಸಿಕೊಟ್ಟರು. ಸೂತ್ರ ಸಂಚಲನ ಸೌ ಶ್ರೀದೇವಿ ಎಳಮಲ್ಲಿ ಮತ್ತು ಅರುಣ್ ಹಣಂಗಾಂವ್, ಪ್ರಾಸ್ತಾವಿಕ ಸೌ ರಾಜಶ್ರೀ ತಡಕಾಸೆ, ಆಭಾರ ಮನ್ನಣೆ ಶ್ರೀ ಮೋಹನ್ ಭೂಮ್ಕರ್ ಸೇವೆ ಸಲ್ಲಿಸಿದರು. ವಂದನೆಗಳೊಂದಿಗೆ ಧನ್ಯವಾದಗಳು. ಬಸವಮಾನದ ಪುರಸ್ಕೃತೆ ಸೌ ಅನ್ನಪೂರ್ಣ ಗೌರಿಶಂಕರ್ ನರೋಣೆ, ಸೊಲ್ಲಾಪುರ.